ಕಾಗವಾಡ ಬಿಜೆಪಿ ಶಾಸಕ ರಾಜು ಕಾಗೆ ವಿವೇಕ ಶೆಟ್ಟಿ ಮೇಲೆ ಮಾಡಿದ ಹಲ್ಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಬಿಜೆಪಿ ನಾಯಕರ ಪ್ರಕರಣ ಹೊರಬಿದ್ದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣ ಘಟಕದ ಬಿಜೆಪಿ ಮುಖಂಡನಾಗಿರುವ ಉಮೇಶ್ ರಾವ್ ಬಂಟೋಡಕರ್ ತನ್ನ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಮುಖಂಡನ ಮಾಲೀಕತ್ವದಲ್ಲಿರುವ ಬಾಂಬೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ರಮೇಶ್ ಆಜೂರ ಎಂಬ ಕಾರ್ಮಿಕನ ಮೇಲೆ ಹಲ್ಲೆ ನಡೆದಿದೆ. ಹಲ್ಲೆಗೊಳಗಾದ ಕಾರ್ಮಿಕ ಒಂದು ದಿನ ಕೆಲಸಕ್ಕೆ ಬಾರದಕ್ಕೆ ದೊಣ್ಣೆ ಮತ್ತು ಕಬ್ಬಿಣದ ರಾಡ್ನಿಂದ ಮನ ಬಂದಂತೆ ತಿಳಿಸಲಾಗಿದೆ. ಮುಖಂಡ ಸೇರಿದಂತೆ ಸತೀಶ, ರಾವ್ ಸಾಬ, ಹಣಮಂತ ಎಂಬುವರು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆಂದು ಹಲ್ಲೆಗೊಳಗಾದ ವ್ಯಕ್ತಿ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಇದಕ್ಕೂ ಮೊದಲು ಸಹ ಎರಡು ಬಾರಿ ನನ್ನ ಮೇಲೆ ಮುಖಂಡರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾನೆ. ಇನ್ನು ಹಲ್ಲೆಗೊಂಡ ವ್ಯಕ್ತಿಗೆ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ. ನರೇಂದ್ರ ಮೋದಿ ಕೇಳ್ತಲ್ಲ ಮನವಿತಿಲ್ಲ ಮನವಿತ್ತು ಇಂಥ ರಂಡಿ ಮಗಳು ಇಟ್ಕೊಬೇಡ್ರಿ, ಇಂಥ ರಂಡಿ ಮಗಳು ಇಟ್ಕೊಂಡ್ರೆ ಬಿಜೆಪಿ ಹೋಗೈತೆ. ಹೋದ್ರೆ ಇಂಥ ರಂಡಿ ಮಕ್ಕಳ ನಾಯಕ ಕೇಳ್ಬಾರ್ರಿ. ಅಮಿತ್ ಶಾ ನರೇಂದ್ರ ಮೋದಿ ಹೇಳ್ತಲ್ಲ ಇಂಥ ರಂಡಿ ಮಕ್ಕಳು ಇಟ್ಕೊಂಡ್ರಿ ನೀವು ಒಳಗಿಲ್ಲ ನೋಡ್ರಿ ಮನವಿತಿಲ್ಲ ಮಗ ನೋಡ್ರಿ ನೋಡ್ರಿ ನೋಡ್ರಿ. ಅಲ್ಲ ಎದಕ್ ಬಿಡಿದ್ರು ಹನುಮಂತ ಯಾರು ಬಿಡದ್ರ ಮೋಹಿತ್ ರಾವ್ ಬಂಡಾರ್ಕರ್ ಬಿಡದ್ರಿ ಬಬರಿ ಚಂದ ಬರಕ್ರೆ ಎದಕ್ ಬಿಡದ್ರ ಏನ್ ಇವತ್ತು ಬರೀ ಶೂಟಿ ಮಾಡಿದ್ರಿ ಶೂಟಿ ಮಾಡಿದ್ಕ ಬಿಡದ್ರಿ ಎದ್ರಲ್ಲಿ ಹೊಡೆದ್ರು ಇದ್ರ ಕಬ್ಬಿಣ ಹೊಡೆದ್ರಿ ಅದು ದೊಡ್ಡ ಇದ್ರಲ್ಲೇ ಹೊಡೆದ್ರಿ ಊರ್ ಬಿಟ್ಟು ಬಂದ್ರಿ ದೊಡ್ಡ ಮಾಡ್ತಾನ ದುಡ್ಕೊಂಡ್ ತಿನ್ನೋ ದೊಡ್ಡ ಮಾಡ್ತಾನ್ರ ಏಳೆ ಐತಿಲ್ ಅದಕ್ಕೆ ಮನೆ ಐತಿಲ್ರಿ ಅತ್ರಿ ಸಿದ್ದೇಶ ಪಾಂಡ್ರಿ ಐತದ ಮನೆ ಐತಿಲ್ಲ ಅವ್ನು ಬಾಳ ಐತ್ರಿ ಹದಿನೈದು ಒಟ್ಟ ಬಾಳ ಐತ್ರಿ ಉಮೇಶ್ ರಾವ್ ಬಂಡಾರ್ಕರ್ದು ಒಟ್ಟ ಬಾಳ ಅಂದ್ರೆ ಬಾಳ ಲಿಮಿಟ್ ಆಗೈತಿ. ಅವ್ನು ಯಾವಾಗ ಸಿದ್ದೇಶ್ವರ ಏನ್ ಮಾಡ್ತಾರೋ ದೇವ್ರ ಗೊತ್ತಿಲ್ಲ, ಏನ್ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಉಮೇಶ್ ರಾವ್ ಬಂಡಾರ್ಕರ್ ಹದಿನೈದು ಅಂತೂ ಬಾಳ ಐತಿ ಅವ್ನು ಮಣ್ಣು ಕೊಡ್ಬೇಕು ಕ್ವಾರ್ಟರ್ನ ಬರಬರ್ತಿ